ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಬೆಂಗಳೂರು, ಬೆಂಗಳೂರು ಅಂದರೆ ಬೆಂದಕಾಳೂರು, ಅಂದರೆ ಬಿಸಿ ಕೂಳೂರು, ಅಂದರೆ ಬಿಸಿ ಬಿಸಿಯಾಗಿ ಕೂಳು ಕೂಳು ಅಂದರೆ ಊಟ ಸಿಗ್ತಾ ಇದ್ದಂಥ ಊರು ಅಂದಿದ್ದಕ್ಕೆ ಇದಕ್ಕೆ ಬೆಂಗಳೂರು ಅಂತ ಬಂದ ಒಂದು ಇತಿಹಾಸ ಇದೆ. ಆಮೇಲೆ ಬೆಂದಕಾಳೂರು ಅಂತಲೂ ಹೆಸರಿದೆ. ನಮ್ಮ ಸ್ನೇಹಿತರು ಅಂದರೆ ನಮ್ಮ ವೀಕ್ಷಕರು ಯಾರಿದ್ದಾರೆ, ಅವರು ಕೂಡ ಬಿಸಿ ಬಿಸಿ ಅನ್ನವನ್ನು ನೀಡಿ, ಅಂದರೆ ಯಾರಿಗೆ ಹಸಿವಿದೆ ಅವ್ರಿಗೆ ಅನ್ನವನ್ನು ನೀಡಿ ಅವರ ಹಸಿವನ್ನು ನೀಗಿಸುವಂಥ ಕೆಲಸ ಮಾಡ್ತಿರೋ ಇಬ್ಬರು ನಮ್ಮ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸಿ, ಕನ್ನಡ ಸಿನಿಮಾಗಳ ಬಗ್ಗೆ ಆಟಾಡಿಸಿ, ಅವ್ರಿಗೆ ಉಡುಗೊರೆ ಕೊಡೋದ್ರ ಮೂಲಕ ಪ್ರೋತ್ಸಾಹ ಕೊಡೋಣ. ಅವ್ರನ್ನ ಪರಿಚಯ ಮಾಡ್ಕೊಳೋಣ, ಬನ್ನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ಕುಮಾರ್, ಏನು ಮಾಡ್ಕೊಂಡಿದ್ದೀರಿ ಸರ್? ನಾನು ಸಿವಿಲ್ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಲ್ವಾ? ಓಕೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಸಲ್ಮಾ ಅಂತ. ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ. ಅಂಗಡಿ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಟೈಮ್ ಕಾಲೇಜ್ ಹೋಗ್ತೀನಿ, 4 o'clock ಆದಮೇಲೆ ಶಾಪ್. ಲೈಕ್ ಏನು ಕಾಲೇಜ್ ಏನು ಓದ್ತಿದ್ರಿ? ನಾನು ಆ್ಯಕ್ಚುಲಿ ಬಿ ಎಸ್ ಸಿ ಮುಗಿಸಿದ್ದೀನಿ, ಎಮ್ ಬಿ ಎನ್ ಬಿಸ್ನೆಸ್ ಅನಲಿಸ್ಟ್ ಮಾಡ್ತಿದ್ದೀನಿ. ಆಮೇಲೆ ಗೌರ್ಮೆಂಟ್ ಎಕ್ಸಾಮ್ಸ್ ಕೂಡ ಬರೀತೀನಿ. ಯಾವ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಿದ್ದೀರಿ? ಕೆಎಸ್ ಬರೀತೀನಿ. ಮೇಡಮ್, ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಲ್ವಾ, ನನಗೆ ನಿಮ್ಮನ್ನ ನೋಡಿದ್ರೆ ನಾರ್ತ್ ಈಸ್ಟ್ ಅವ್ರ ಥರ ಕಾಣಿಸ್ತಾ ಇದ್ದೀರಿ. ನೀವು ಎಲ್ಲಿಂದ ಬಂದಿರೋರು? ಇಲ್ಲ, ನಾನು ಉಟ್ಬೆಳ್ತಿರೋದಿಲ್ಲೇ. ನಾನು ಶ್ರೀಧನಾಕ್ಷಿ ವಿದ್ಯಾನಿಕೇತನ್ ಸ್ಕೂಲಲ್ಲಿ ಓದಿರೋದು. ಎಲ್ಲಿ? ಶ್ರೀಧನಾಕ್ಷಿ ವಿದ್ಯಾನಿಕೇತನ್ ಸ್ಕೂಲಲ್ಲಿ ಓದಿರೋದು. ಓಕೆ ಓಕೆ. ಆಮೇಲೆ ನಾನು ವಿಜಯ ಕಾಲೇಜಲ್ಲಿ ನಾನು ಬಿ ಎಸ್ ಸಿ ಸಿ ವಿ ಝಡ್ ಮುಗಿಸಿದೆ. ವಿಜಯ ಕಾಲೇಜ್ ಅಂದ್ರೆ ಬಸವನಗುಡಿ? ಜಯನಗರ. ಜಯನಗರ ವಿಜಯ ಕಾಲೇಜಲ್ಲಿ ಮುಗಿಸಿದೆ. ಡೇ ಕಾಲೇಜ್ ಅಲ್ಲಿ ಓದಿದ್ದೆ. ಡೇ ಕಾಲೇಜ್. ಆಮೇಲೆ ಇವಾಗ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನಾನೇ ಪಾರ್ಟ್ ಟೈಮ್ ಆಗಿ ಜಾಬ್ ಮಾಡ್ತಿದ್ದೀವಿ, ನಾನು ನನ್ನ ಫ್ರೆಂಡ್ ಇಬ್ರು ಪಾರ್ಟ್ ಟೈಮ್. ನೋಡಿ, ಪೋಷಕರಿಗೆ ನಮ್ಮ ತಂದೆ ತಾಯಿಗಳಿಗೆ ಕಷ್ಟ ಕೊಡಬಾರ್ದು ಅಂತ ತಮ್ಮ ಕಾಲ ಮೇಲೆ ತಾವೇ ನಿಲ್ಲಬೇಕು ಅಂತ ಒಂದು ಪುಟ್ಟ ಅಂಗಡಿ ಮಾಡಿಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ನಮ್ಮ ವೀಕ್ಷಕರಾಗಲಿ, ಯಾರು ಇಲ್ಲಿ ರಾಜರಾಜೇಶ್ವರಿ ನಗರ ಸುತ್ತಮುತ್ತ ಇರೋರು, ನೀವು ಈ ಕಡೆ ಬಂದರೆ, ಅಂದರೆ ರಾಜರಾಜೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಯರೇ ಇವ್ರದ್ದು ಅಂಗಡಿ ಇದೆ. ನೀವು ಒಂದು ಸರಿ ಬಂದರೆ ಒಂದು ಸರಿ ವಿಸಿಟ್ ಕೊಡಿ. ನಾನು ಆಮೇಲೆ ಇವ್ರ ಅಂಗಡಿಯಲ್ಲಿ ಒಂದು ವ್ಯಾಪಾರ ಮಾಡಿ ಇವರ ಒಂದು ಏನು ಇವರು ರೆಡಿ ಮಾಡ್ತಾರೆ ಅದನ್ನು ತಿಂದು ನಿಮಗೆ ರಿವ್ಯೂ ಕೊಡ್ತೀನಿ. ಬನ್ನಿ, ಅವ್ರನ್ನ ಆಟಾಡ್ಸೋಣ. ರೆಡಿನಾ ಸರ್? ರೆಡಿನಾ ಮೇಡಮ್? ಓಕೆ ಸರ್, ನಿಮಗೆ ಇಬ್ರಿಗೂ ಮೊದಲ ಪ್ರಶ್ನೆ. ಓಂ ಸಿನಿಮಾ ನೋಡಿದ್ದೀರಾ? ಶಿವರಾಜ್ಕುಮಾರ್. ಓಂ ಸಿನಿಮಾದ ನಿರ್ದೇಶಕರು ಯಾರು? ಓಂ ಅಂತ ಒಂದು ಸಿನಿಮಾ ಬಂತು, ಆ ಸಿನಿಮಾದ ನಿರ್ದೇಶಕರು ಯಾರು? ಉಪೇಂದ್ರ. ನಿಜನಾ ಸರ್? ಕಾನ್ಫಿಡೆಂಟಾ ಮೇಡಮ್? ನೀವು ಗೊತ್ತಿಲ್ವಾ? ಗೊತ್ತಿಲ್ವಾ ಇಲ್ಲ ಅವ್ರೇನಾ ಇವ್ರು ಹೇಳ್ಬಿಟ್ರು ಅಂತ ಹೇಳ್ತಾ ಇಲ್ವಾ? ಹಂಗೇನಿಲ್ಲ, ಓಂ ಸಿನಿಮಾ ನೋಡಿದ್ದೀನಿ ನಾನು. ಬಿಕಾಸ್ ಉಪೇಂದ್ರ ಅದರಲ್ಲಿ ತುಂಬ ಲೈಕ್ ಜೋಕ್ಸು ಅದು ಇದು ಮಾಡ್ತಾರೆ, ಆದರೆ ನನಗೆ ಆನ್ಸರ್ ಗೊತ್ತಿಲ್ಲ. ಓಕೆ, ರೈಟ್ ಆನ್ಸರ್ ಸರ್, ಉಪೇಂದ್ರ ರೈಟ್ ಆನ್ಸರ್, ಕಂಗ್ರ್ಯಾಚುಲೇಷನ್. ಓಕೆ, ಮುಂದಿನ ಸಿನಿಮಾ ಒಂದು ಪ್ರಶ್ನೆಗೆ ಹೋಗೋಣ. ಅರಸು ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಸಿನಿಮಾದ ಹೀರೋಯಿನ್ಗಳು ಯಾರು? ಇಬ್ಬರು ಹೀರೋಯಿನ್ಸ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅರಸು ಸಿನಿಮಾದಲ್ಲಿ, ಅವ್ರು ಯಾರು? ಕ್ಲೂ, ಈಗ ಅವರು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರವ್ರಿಗೆ ಅಪೋಸಿಟ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಒಬ್ಬರು ಹೀರೋಯಿನ್. ರಮ್ಯಾ. ರೈಟ್ ಆನ್ಸರ್ ರಮ್ಯಾ, ರೈಟ್ ಆನ್ಸರ್. ಆದರೆ ಇನ್ನೊಬ್ರು ಬೇಕು, ಅವ್ರಿಗೂ ಕ್ಲೂ ಕೊಡ್ಲಾ? ಎರಡನೇ ಹೆಸರಾಗಿ ಅವ್ರದ್ದು ಹೂವಿನ ಹೆಸರು ಬರುತ್ತೆ, ಇಂಗ್ಲೀಷಲ್ಲಿ ಹೂವಿನ ಹೆಸರು. ಮೊದಲನೇ ಹೆಸರು ಏನು ಅಂತಂದರೆ ಈ ರಾಮ ಕೃಷ್ಣ ಹಾಗೆ ಬರುತ್ತಲ್ಲ, ಇವರು ವೀಣೆ ಇಟ್ಕೊಂಡು ವೈಟ್ ಆ್ಯಂಡ್ ವೈಟು ಸ್ಯಾರಿಯಲ್ಲಿ ಕೂತಿರ್ತಾರೆ. ಮೊದಲನೇ ಹೆಸರು ಲಕ್ಷ್ಮಿ ಅಲ್ಲ, ವೀಣೆ, ವೀಣೆ ಥರದ್ದು ಒಂದು ಇಟ್ಕೊಂಡು. ಇಲ್ಲ, ಯೋಚನೆ ಮಾಡಿ, ಗಿಫ್ಟ್ ಅಂಗಡಿಗಳಲ್ಲೆಲ್ಲ ನೀವು ನೋಡಿರ್ತೀರಿ, ಎಮ್ಮಿಂದ ಶುರು ಆಗುತ್ತೆ. ಎರಡನೇ ಹೆಸರು ಹೇಳಿದ್ದೀನಿ ಹೂವಿನ ಹೆಸರು, ಅದು ಇಂಗ್ಲೀಷಲ್ಲಿ ತುಂಬ ಕಾಸ್ಟ್ಲಿ ಹೂವು, ಅದು ಅದನ್ನು ಕಟ್ತಾರೆ, ಹೆಣ್ಮಕ್ಳಿಗೆ ತುಂಬ ಇಷ್ಟ. ಗೊತ್ತಾಗ್ಲಿಲ್ವಾ? ಮೀರಾ ಜಾಸ್ಮಿನ್. ಮೂರನೇ ಪ್ರಶ್ನೆಗೆ ಹೋಗೋಣ. ನಮ್ಮ ಯಾರು ಅಲ್ಲ, ಡಿ ಬಾಸ್ ಅವರ ಸಿನಿಮಾದಿಂದ ಒಂದು ಕೇಳ್ತೀನಿ. ಐರಾವತ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು? ಐರಾವತ ಅಂತ ಒಂದು ಸಿನಿಮಾ ಬಂತು ದರ್ಶನ್ ಅವ್ರದ್ದು, ಅದರ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಇವರು ತುಂಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟ್ರು. ಸಲ್ಲೆ
ಇಲ್ಲ. ಇದಕ್ಕೂ ಕ್ಲೂ ಕೊಡಬೇಕು ಅಂತಂದರೆ, ನಿಮಗೆ ವಿಷ್ಣುವಿನ ಎರಡು ಹೆಸರು ಸೇರಿ ಎರಡು ಹೆಸರು ಒಟ್ಟಿಗೆ ಇದೆ. ವಿಷ್ಣು, ದೇವರು ವಿಷ್ಣು ಇದ್ದಾರಲ್ವಾ, ಅವರ ಎರಡು ಹೆಸರನ್ನು ಹೇಳ್ತೀವಿ. ಇವಾಗ ನಿಮ್ಮ ಹತ್ರ ಪೇಪರ್ ಕೊಡ್ತೀವಿ, ವೇಸ್ಟ್ ಪೇಪರ್, ಏನು ಮಾಡ್ತೀರಿ? ಬಿಸಾಕಕ್ಕೆ ಮುಂಚೆ ಏನು ಮಾಡ್ತೀರಿ? ಯೂಸ್ ಮಾಡ್ತೀನಿ. ಅದು ವೇಸ್ಟು ಬಿಸಾಕ ಮುಂಚೆ ಏನು ಸರ್ ಮಾಡ್ತೀರಿ? ನಿಮ್ಗೆ ಅದು ಬೇಕಾಗಿಲ್ಲ. ಒಂದು ಪೇಪರು ಡಸ್ಟ್ಬಿನ್, ಡಸ್ಟ್ಬಿನ್ಗೆ ಹಾಕಕ್ಕೆ ಮುಂಚೆ ಏನು ಮಾಡ್ತೀರಿ? ಕ್ರಶ್ ಕ್ರಶ್. ಇನ್ನೊಂದು ಏನೋ ಮಾಡ್ತೀವಿ, ಹರಿಯಲ್ವೇನ್ರಿ? ಹಾ, ಹರಿತೀರಿ. ಇವಾಗ ಇನ್ನೊಂದು ಕ್ಲೂ ಕೊಟ್ಟಾಯ್ತು ನಾನು, ಅರ್ಧ ಹೆಸರು ನಾನು ಹೇಳಾಯ್ತು. ಹರಿಕೃಷ್ಣ ರೈಟ್ ಆನ್ಸರ್. ನೋಡಿ, ಇಷ್ಟೊಂದು ಕ್ಲೂ ಕೊಟ್ಟು ನೀವು ಗೆಲ್ಲಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಆಗ್ತಿಲ್ಲ. ಮುಂದಿನ ಪ್ರಶ್ನೆ, ಯಶ್ ಅವರ ಮುಂದಿನ ಸಿನಿಮಾ ಯಾವುದು? ಯಶ್ ಅವ್ರದ್ದು ಪ್ಯಾನ್ ಇಂಡಿಯಾ ಸ್ಟಾರ್ ಮಾತ್ರ ತಿಳ್ಕೊಬಿಡ್ರಿ, ಪ್ಯಾನ್ ಇಂಡಿಯಾ ಸ್ಟಾರ್ ಹೇಳಿದರೆ ರೈಟ್ ಆನ್ಸರ್. ಯಶ್ ಮುಂದಿನ ಸಿನಿಮಾ ಬಂದು ಟ್ಯಾಕ್ಸಿ. ಲಾಸ್ಟ್ ಪ್ರಶ್ನೆ ನಿಮಗೆ, ರಣಧೀರ ಸಿನಿಮಾದಲ್ಲಿ ರವಿಚಂದ್ರನ್ಗೆ ಜೋಡಿಯಾಗಿ ಅಭಿನಯಿಸಿದ ಹೀರೋಯಿನ್ ಯಾರು? ಸರ್, ಸಿನಿಮಾ ನೋಡಲ್ಲ ನೋಡಲ್ಲ ಅಂತ ಎಲ್ಲದಕ್ಕೂ ಆನ್ಸರ್ ಹೇಳ್ತಿದ್ರಲ್ಲ ಸರ್ ಇವರು. ಹಳೆ ಫಿಲಮ್ ಅಲ್ವಲ್ಲ, ಜ್ಞಾಪಕ ಇರ್ತದೆ. ಹಳೆ ಫಿಲಮ್ ಅಂತ ಜ್ಞಾಪಕ ಇರುತ್ತಂತೆ. ಹೊಸದು ಉರಿ ಹೊಡಿಬೇಕಾ ಸರ್? ನಿಮ್ಗೆ ಹೊಸದು ಎಷ್ಟೊಂದು ಕೇಳಿದ್ದೀವಿ, ಎಷ್ಟೊಂದು ಕ್ಲೂ ಕೊಟ್ಟಿದ್ದೀವಿ. ಇರಲಿ, ನೀವು ತುಂಬ ಚೆನ್ನಾಗಿ ಆಟ ಆಡಿದ್ರಿ, ಗ್ರೇಟ್. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಓಕೆ ಸರ್, ನೀವು? ನಾನು ಮೂರು. ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಕಂಗ್ರಾಚ್ಯುಲೇಷನ್. ಬನ್ನಿ, ನಮ್ಮ ವೀಕ್ಷಕರಿಗೆ ಉಡುಗೊರೆ ಕೊಡೋಂಥ ಸಮಯ ಇದಾಗಿದೆ, ಕೊಡೋಣ ಬನ್ನಿ. ಐದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಹೇಳಿ. ಮತ್ತೆ ಇವ್ರನ್ನ ನೋಡಿದ್ರೆ ನಮ್ಮ ಈಶಾನ್ಯ ಭಾರತದಿಂದ ಬಂದವ್ರ ಥರ ಇದ್ರೂ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತಾರೆ, ಯಾಕಂದರೆ ಇವರು ಇಲ್ಲೇ ಹುಟ್ಟಿ ಬೆಳೆದಿರೋರು, ಇಲ್ಲೇ ಸ್ಕೂಲ್ಗಳಲ್ಲಿ ಓದಿರೋರು. ಮತ್ತು ಇವರ ಮೂಲ ಬಂದು ಕೊಯಮತ್ತೂರು ಅಂತ ಏನೋ ಹೇಳ್ದಂಗಿತ್ತು. ನಮ್ಮ ಅಮ್ಮ ಕೊಯಮತ್ತೂರಿಂದ, ನಮ್ಮ ಡ್ಯಾಡಿ ಕೊಚ್ಚಿನಿಂದ. ನೋಡಿ, ಇವರ ಮಮ್ಮಿ ಕೊಯಮತ್ತೂರು, ಇವ್ರ ಡ್ಯಾಡಿ ಕೊಚ್ಚಿನಿಂದ, ಆದರೂ ಕನ್ನಡದ ಮೇಲೆ ಎಷ್ಟೊಂದು ಅಭಿಮಾನ ಇದೆ, ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ಇದೇ ಅಲ್ವೇನ್ರಿ ಬೇಕಾಗಿರೋದು? ಕನ್ನಡವನ್ನು ಮಾತಾಡಿದ್ರೆ ಸಾಕು ರೀ, ಕನ್ನಡವನ್ನು ಉಳಿಸ್ತಾ ಹೋಗ್ಬಿಡ್ಬೋದು. ನಮ್ಮ ಮೇಡಮ್, ತಮ್ಮ ಹೆಸರು? ಸಲ್ಮಾ ಅವರಿಗೆ ಅಯ್ಯಂಗಾರ್ಸ್ ಕಾಫಿ ಅವ್ರ ಕಡೆಯಿಂದ ಒಂದು ಈ ಪುಟ್ಟ ಉಡುಗೊರೆ. ಇದು ಆನ್ಲೈನ್ನ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಸಿಗುತ್ತೆ, ಬೇಕಾದವರು ಬುಕ್ ಮಾಡಿ ತಗೋಬೋದು. ಮೇಡಮ್, ನಿಮ್ಗೊಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ನನಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ನಾನು ಆಟ ಆಡಲ್ಲ ಅಂತ ದೂರನೇ ಉಳಿತಾ ಇದ್ರು ಕುಮಾರ್ ಸರು. ಆದರೆ ಪ್ರಶ್ನೆಗಳು ಕೇಳ್ತಿದ್ದಾಗ ಒಂದೊಂದಕ್ಕೂ ಚೆನ್ನಾಗಿ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಅವರಿಗೆ ನಮ್ಮ ದಾನಿಗಳು, ನನ್ನ ಹೆಸರು ಹೇಳಬೇಡಿ, ನಿಮ್ಮ ವೀಕ್ಷಕರಿಗೆ ಆಟ ಆಡಿಸಿ ಗಿಫ್ಟ್ ಕೊಡಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರಲ್ಲೇ ಕೊಡಿ ಅಂತ ಹೇಳಿದ್ದಾರೆ. ಅವ್ರ ಕಡೆಯಿಂದ ಅಂದರೆ ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆ ಸರ್ ನಿಮಗೆ. ಹೀಗೆ ಕನ್ನಡ ಸಿನಿಮಾಗಳ ಬಗ್ಗೆ ನಿಮಗೆ ಒಲವಿರಲಿ, ಆಸಕ್ತಿ ಇರಲಿ, ಕನ್ನಡ ಸಿನಿಮಾವನ್ನು ಬೆಳೆಸಿ ಅಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ಚಲಿಸುವ ಕಾಲವು ಕಲಿಸುವ ಪಾಠವ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಆ್ಯಕ್ಚುಲಿ ನನ್ನ ಹೆಸರು ಸಲ್ಮಾ ಅಂತ. ನಾವಿದು ಪೊಟ್ಯಾಟೋ ಟ್ವಿಸ್ಟರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಕಾಲೇಜ್ಗೆ ಹೋಗ್ತೀವಿ, ಬೆಳಗಿನ ಜಾವ ಕಾಲೇಜ್ಗೆ ಹೋಗ್ಬಿಟ್ಟು ಆಮೇಲೆ ಈವ್ನಿಂಗ್ 4-10 ತನಕ ನಾವು ಶಾಪ್ ಓಪನ್ ಮಾಡಿಟ್ಟಿರ್ತೀವಿ. ಯಾಕಂದರೆ ನಮ್ಮ ಸ್ಟಡೀಸ್ಗೋಸ್ಕರ ನಾನು ಮತ್ತು ನನ್ನ ಫ್ರೆಂಡು ಪಾರ್ಟ್ನರ್ಶಿಪ್ಪಾಗಿ ಮಾಡ್ತಿದ್ದೀವಿ. ಸೊ ನಮಗೆ ಅರಣ್ಯನಗರಲ್ಲಿ ಯಾರ್ಯಾರು ಇದ್ದಾರೋ ಇಲ್ಲ ನಿಮ್ಮ ಫ್ರೆಂಡ್ಸು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಮತ್ತು ಇಂದ್ರಪ್ರಸ್ಥ ಆಪೋಸಿಟ್, ಪೊಲೀಸ್ ಸ್ಟೇಷನ್ ರೋದಲ್ಲಿ ಮತ್ತು ಇಂದ್ರಪ್ರಸ್ಥ ಆಪೋಸಿಟಲ್ಲಿ ನಾವು ಶಾಪ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಿಮಗೆ ಪೊಟ್ಯಾಟೋ ಟ್ವಿಸ್ಟರು, ಫ್ರೈಸು ಮತ್ತು ಕುಲ್ಹಟ್ ಪಿಜ್ಜಾ ಅಂತ ಇದೆ. ಆ್ಯಕ್ಚುಲಿ ಕುಲ್ಹಟ್ ಪಿಜ್ಜಾಗೆ ತುಂಬ ಒಳ್ಳೆಯ ರಿವ್ಯೂಸ್ ಕೂಡ ಬಂದಿದೆ. ಸೊ ನೀವೆಲ್ಲರೂ ಬಂದರೆ ತುಂಬ ನಮಗೂ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ಸೊ ಇವರು ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಮಾತಾಡೋಕ್ಕೆ ಮತ್ತು ನಮ್ಮ ಅಂಗಡಿನ ಪ್ರಮೋಷನ್ಸ್ ಮುಂದುವರ್ಸೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಕ್ಲಾಪ್ ಇನ್ ಕನ್ನಡ ನಮ್ಮ ಚಾನಲ್ ಹೆಸರು, ಹೇಳ್ಬಿಡಿ, ಕ್ಲಾಪ್ ಇನ್ ಕನ್ನಡ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಲಾಪಿಂಗ್ ಕನ್ನಡ. ಆ್ಯಂಡ್ ಅದು ಮತ್ತು ನಾನು ಇದು ಸವೇರ ಅಯ್ಯಂಗರ್ಸ್ ಕಾಫಿಯಿಂದ ಈ ಸವೇರ ಗಿಫ್ಟ್ನ ವಿನ್ ಮಾಡಿದ್ದೀನಿ ಒಂದು ಕ್ವಿಜ್ ಕ್ವೆಶನ್ಸ್ ಕೇಳಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಕ್ವೆಶನ್ಗಳೆಲ್ಲ ಸ್ವಲ್ಪ ಈಸಿ ಅನಿಸುತ್ತು, ಚೆನ್ನಾಗಿ ಆಡಿದ್ರು, ಗಿಫ್ಟ್ ಎಲ್ಲ ಸಿಕ್ತು, ತುಂಬ ಖುಷಿ ಆಯಿತು. ಕ್ವೆಶನ್ ಈಸಿ ಅನ್ನಿಸ್ತಂತೆ. ಈಸಿ ಯಾಕಾಗುತ್ತೆ ಅಂತಂದರೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ಈಸಿ ಆಗುತ್ತೆ. ಅಂದರೆ
ಇವಾಗ ಯಾರ್ಯಾರು ಪರೀಕ್ಷೆ ಬರೀತಿದ್ದೀರಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಅಭ್ಯಾಸ ಮಾಡಿದ್ರೆ ಪ್ರಶ್ನೆ ಈಸಿ ಆಗಿರುತ್ತೆ, ಅಭ್ಯಾಸ ಮಾಡದೇ ಇದ್ದರೆ ಈಸಿ ಆಗಿರೋ ಪ್ರಶ್ನೆ ಕೂಡ ಕಠಿಣ ಅನಿಸುತ್ತೆ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು. ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ.